ಟ್ರೆಡಿಷನಲ್ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವೀಟ್ ಪೊಂಗಲ್ ಮಾಡೋದಿಕ್ಕೆ ನಾನಿಲ್ಲಿ ಹೆಸರು ಬೇಳೆನ ಅರ್ಧ ಕಪ್ ತಗೊಂಡಿದ್ದೀನಿ, ಅರ್ಧ ಕಪ್ ಅಕ್ಕಿ. ಇದನ್ನ ಸ್ವಲ್ಪ ಒಂದು 4-5 ಸಲ ಚೆನ್ನಾಗಿ ಇದನ್ನ ವಾಶ್ ಮಾಡೋಣ. ಇದು 3 ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಇದು 3 ವಿಜಿಲ್ ಆಗ್ಬೇಕು. ಇದು ನೀಟಾಗಿ ಬೆಂದಿದೆ ನೋಡಿ, ನೀಟಾಗಿ ಆಗಿದೆ ಇದು. ಈಗ ನಾನು ಇದಕ್ಕೆ 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಅದು ಬಿಸಿಗೆ ಏನಾಗುತ್ತೆ, ಬೆಲ್ಲ ನೀಟಾಗಿ ಕರಗುತ್ತೆ. ಅದು ಒಂದು ಸ್ಪೂನ್ ತುಪ್ಪ, ದ್ರಾಕ್ಷಿ, ಗೋಡಂಬಿ, ನಾನು ಬೇಯಿಸಿಟ್ಟಂತಹ ಬೇಳೆ ಮತ್ತೆ ಅಕ್ಕಿನ ನಾನಿಲ್ಲಿಗೆ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಏಲಕ್ಕಿ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಈಗ ರೆಡಿಯಾಗಿದೆ ಇದು, ಎಲ್ಲ ರೆಡಿಯಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಬೇಕು ಅಂದ್ರೆ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪನ ನಾವು ಹಾಕ್ಬೋದು. ಇದು ರೆಡಿಯಾಗಿದೆ ನೋಡಿ, ಈ ರೀತಿ ಆಗಿದೆ. ತಿನ್ನುವಾಗ ಸ್ವಲ್ಪ ಒಂದು 1/2 ಸ್ಪೂನ್ ತುಪ್ಪ ಹಾಕಿದ್ರೆ ನೋಡಿ, ಈ ರೀತಿ ಆಗಿದೆ. ಟ್ರೆಡಿಷನಲ್ ಸ್ವೀಟ್ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ನಾನಿಲ್ಲಿ ಶುಗರ್ ಆ್ಯಡ್ ಮಾಡಿಲ್ಲ, ಬೆಲ್ಲ ಆ್ಯಡ್ ಮಾಡಿರೋದು. ತುಂಬಾನೇ ಟೇಸ್ಟ್ ಇರುತ್ತೆ, ಒಂದ್ಸಲ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು.